ಇವಾಗ ಪೆಂಡಿಂಗ್ ಸಬ್ಮಿಷನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡ್ಕೊಂಡು ನೀವು ಡೈಲಿ ವೈಸು ಡೇ ಬೈ ಡೇ ನೀವು ಸಬ್ಮಿಷನ್ಸ್ನ ಪೆಂಡಿಂಗ್ ಯಾವುದು ಇಡಬಾರ್ದು, ಅವತ್ತಿನ ದಿನದ್ದು ಅವತ್ತೇ ಡಿಲೀಟ್ ಮಾಡಬೇಕು. ಫಸ್ಟ್ ಇಲ್ಲಿ ನೋಡಿ, ಇದನ್ನ ಡಿಲೀಟ್ ಮಾಡೋದು ಸೂಪರ್ವೈಸರ್ ಲಾಗಿನಲ್ಲಿ ಡಿಲೀಟ್ ಮಾಡಬೇಕು. ಯೂಸರಲ್ಲಿ ಕ್ರಿಯೇಟ್ ಮಾಡಿರೋದು ಸೂಪರ್ವೈಸರಲ್ಲಿ ಬಂದಿರುತ್ತೆ. ಆ ಜನರೇಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಯಾವ ಪೆಂಡಿಂಗ್ ಸಬ್ಮಿಷನ್ಸ್ ಇರುತ್ತೆ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ, ನೀವು ಯಾವುದು ರಿಜೆಕ್ಟ್ ಮಾಡಿ ಹಂಗೆ ಬಿಡಬಾರ್ದು, ಡಿಲೀಟ್ ಅಂತ ಕೊಟ್ಟು ಡಿಲೀಟ್ ಮಾಡಬೇಕು. ಅಷ್ಟು ಕೊಟ್ಟು ಡಿಲೀಟ್ ಅಂತ ಕೊಟ್ಟು ಓಕೆ ಕೊಟ್ಟರೆ ಡಿಲೀಟ್ ಆಗುತ್ತೆ. ಇನ್ನೊಂದು ಸಬ್ಮಿಷನ್ ನೋಡಿ, ದ ಸಬ್ಮಿಷನ್ ಗಾಟ್ ರಿಜೆಕ್ಟೆಡ್, ಪ್ಲೀಸ್ ವೇಟ್ ಫಾರ್ ರಿಸಬ್ಮಿಷನ್ ಅಂತ ತೋರಿಸ್ತಾ ಇದೆ. ಇದನ್ನು ಯೂಸರಲ್ಲಿ ಲಾಗಿನ್ ಮಾಡಿ ಬ್ಯಾಕ್ ಹೋಗಿ ಮತ್ತೆ ಜನರೇಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಯೂಸರಲ್ಲಿ ಲಾಗಿನ್ನಲ್ಲಿ ಎಡಿಟ್ ಸಬ್ಮಿಷನ್ಗೆ ಹೋಗಿ ಆ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ ಓಕೆ ಕೊಡಿ. ಮತ್ತೆ ಜನರೇಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ನೀವು ಇನ್ನು ಮುಂದೆ ಅವತ್ತಿನ ಡೇಟ್ದು ಅವತ್ತೇ ಸಬ್ಮಿಷನ್ ಡಿಲೀಟ್ ಮಾಡಿಲ್ಲ ಅಂದರೆ ನಿಮಗೆ ಲಾಗಿನ್ ಎರರ್ ಬರುತ್ತೆ, ಲಾಗಿನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ಡೈಲಿ ವೈಸು ಡಿಲೀಟ್ ಮಾಡಬೇಕು.